ಕೃಷ್ಣನ್ ಲವ್ ಸ್ಟೋರಿ ಈಗಲೂ ಹಾಗೆ ನನ್ನ ಮುಂದೆನೇ ಇರೋ ಸಿನಿಮಾ ಅದಕ್ಕೀಗ ಹತ್ತು ವರ್ಷ ಕಂಪ್ಲೀಟ್ ಆಗಿದೆ ಅಂದರೆ ಒಂದು ಡಿಕೇಡ್ ಕಂಪ್ಲೀಟ್ ಆಗಿದೆ ಅನ್ನೋದು ಅಷ್ಟು ಬೇಗ ಡಿಕೇಡ್ ಆಗೋಯ್ತಾ ಅನ್ನಿಸ್ತು ಫಸ್ಟು ಜೊತೆಗೆ ಅಷ್ಟೇ ಎಕ್ಸೈಟಿಂಗು ಯಾಕೆಂದರೆ ಕೃಷ್ಣನ್ ಲವ್ ಸ್ಟೋರಿ ನೆನೆಸ್ಕೊಂಡ ತಕ್ಷಣ ನನಗೆ ಎಲ್ಲ ತುಂಬ ಸ್ವೀಟ್ ಮೆಮೊರೀಸ್ ಅಂದರೆ ನಾವೇನು ಆಸೆ ಪಟ್ಟು ಒಂದು ಸಿನಿಮಾ ಮಾಡ್ತೀವೋ ಆ ಆಸೆಗಳೆಲ್ಲ ಈಡೇರಿದ್ರೆ ಅದು ಯಾವತ್ತೂ ಲೈಫಲ್ಲಿ ಸ್ವೀಟ್ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಸೊ ಆ ಥರದ ಒಂದು ಜಾನರಲ್ಲಿ ಕೃಷ್ಣ ಲವ್ ಸ್ಟೋರಿ ಇದೆ ನಾನು ಎಷ್ಟು ಫೀಲ್ ಮಾಡಿ ಆ ಸಿನಿಮಾ ಮಾಡಿದ್ನೋ ಅದು ಅಷ್ಟೇ ಸಕ್ಸಸ್ಫುಲ್ ಆಯಿತು ನಾವು ಏನೇನು ನಮಗೆ ಸಿಗಬೇಕಿತ್ತು ಅದೆಲ್ಲ ಸಿಕ್ಕಿದೆ ಬೇಸಿಕಲಿ ಈ ಕಥೆಯೇ ಆ್ಯಕ್ಚುಲಿ ನನ್ನೊಬ್ಬ ಸ್ನೇಹಿತನ ಕತೆ ಇದು ಅವನ ಲೈಫಲ್ಲಿ ನಡೆದ ಒಂದು 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 ಟ್ರ್ಯಾಜಿಕಲ್ ಪಾರ್ಟನ್ನು ತಗೊಂಡು ನಾನು ಸಿನಿಮಾ ಮಾಡಿದ್ದು ಸೊ ಆ ಅಜಯ್ ಅಜಯ್ ಜೊತೆ ನನ್ನ ಮೊದಲನೇ ಕಾಂಬಿನೇಷನ್ನು ರಾಧಿಕಾ ಜೊತೆ ಎರಡನೇ ಕಾಂಬಿನೇಷನ್ನು ಮತ್ತು ಇದಕ್ಕೆ ಒಂದು ಅದ್ಭುತವಾದಂಥ ನಿರ್ಮಾಪಕರು ಉದಯ್ ಮೆಹ್ತಾ ಅಂತ ಒಬ್ಬರು ನಿರ್ಮಾಪಕರು ಆಲ್ಮೋಸ್ಟ್ ನಾನು ಕೃಷ್ಣನ್ ಲವ್ ಸ್ಟೋರಿ ಮಾಡೋಕ್ಕೆ ಮುಂಚೆ ಒಂದು ಒಂದು ವರ್ಷ ಮನೇಲಿ ಕೂತಿದ್ದೆ ನಾನು ಅಂದರೆ ಮಗಿನ ಮನಸ್ಸು ಎಷ್ಟೇ ಸಕ್ಸಸ್ ಆದರೂ ಅದಕ್ಕೆ ಏನೇ ಕಾಂಟ್ರ ಅವಾರ್ಡ್ಗಳು ಎಲ್ಲ ಬಂದರೂ ಕೂಡ ಯಾವೊಬ್ಬ ನಿರ್ಮಾಪಕರಿಂದ ನನಗೆ ಚಾನ್ಸ್ ಸಿಕ್ಕಿರಲಿಲ್ಲ ಅಂಥ ಟೈಮಲ್ಲಿ ನನಗೆ ಚಾನ್ಸ್ ಕೊಟ್ಟಿದ್ದು ಉದಯ್ ಮೆಹ್ತಾ ಅವರು ಈ ಕಥೆಯನ್ನು ನಂಬಿ ನನ್ನ ಡೈರೆಕ್ಷನ್ ಸ್ಕಿಲ್ಗಳನ್ನು ನಂಬಿ ಚಾನ್ಸ್ ಕೊಟ್ಟರು ಸೊ ಅದನ್ನು ಉಳಿಸ್ಕೊಂಡಿದ್ದೀನಲ್ಲ ಅನ್ನೋ ಒಂದು ಖುಷಿ ಇದೆ ಇನ್ನು ಈ ಸಿನಿಮಾದ ಮೇಕಿಂಗ್ ತುಂಬ ಈ ಸಿನಿಮಾ ಕೃಷ್ಣನ್ ಲವ್ ಸ್ಟೋರಿ ಅಂತ ಒಂದು ಮೂರು ಇನ್ಸಿಡೆಂಟ್ಗಳು ನಾನು ತುಂಬ ಯಾವತ್ತೂ ಮರೆಯೋಕೆ ಆಗೋಲ್ಲ ಅದರಲ್ಲಿ ಒಂದು ಸಿನಿಮಾ ಮೇಕಿಂಗಲ್ಲಿ ನಡೆದ ಕ್ಲೈಮ್ಯಾಕ್ಸಲ್ಲಿ ಅದರಲ್ಲೂ ನೀವು ನೋಡಿರ್ಬೋದು ಕ್ಲೈಮ್ಯಾಕ್ಸಲ್ಲಿ ರಿಯೋ ನದಿಯೊಳಗಡೆ ಕ್ಲೈಮ್ಯಾಕ್ಸು ಆ್ಯಕ್ಚುಲಿ ತುಂಬ ರಿಸ್ಕಿ ಶೂಟ್ ಅದು ಆ ಶೂಟಿಂಗಲ್ಲಿ ಆಲ್ಮೋಸ್ಟ್ ಆ ತೆಪ್ಪದಲ್ಲೆಲ್ಲ ಹೋಗುವಾಗ ರಾಧಿಕಾ ನೀರಲ್ಲಿ ಮುಳುಗೋಗ್ಬಿಟ್ಟಿದ್ದು ರಾಧಿಕಾಗಿದ್ದು ಭಯ ಬಟ್ ಬೀಯಿಂಗ್ ಎ ಡೈರೆಕ್ಟರ್ ನಾನೊಬ್ಬ ಆಗಿ ಆ್ಯಕ್ಚುಲಿ ಅಂದರೆ ಪಾಪ ರಾಧಿಕಾಗೆ ಸ್ವಿಮ್ಮಿಂಗ್ ಬರ್ತಾ ಇರಲಿಲ್ಲ ಬಟ್ ನಾನು ಇಂಥದ್ದೊಂದು ಕ್ಲೈಮ್ಯಾಕ್ಸ್ ಬರುತ್ತೆ ಅನ್ನೋದು ಆಲ್ರೆಡಿ ಸ್ಕ್ರಿಪ್ಟಲ್ಲೇ ಗೊತ್ತಿದ್ದಿದ್ದರಿಂದ ಸ್ವಿಮ್ಮಿಂಗ್ ಎಲ್ಲ ಕಲಿಯೋಕೆ ಹೇಳಿದ್ದೆ ಏನೋ ಕಾರಣಗಳಿಂದ ಆಕೆಗೆ ಸ್ವಿಮ್ಮಿಂಗ್ ಆಗಿರಲಿಲ್ಲ ಬಟ್ ಓಕೆ ನಾವೇನೋ ಪ್ರಿಕಾಷನ್ ತೊಗೊಂಡು ಶೂಟಿಂಗ್ ಮಾಡೋಣ ಅಂತ ಮಾಡುವಾಗ ಆಕ್ಸಿಡೆಂಟಲ್ ಆಗಿ ನೀರಲ್ಲಿ ಮುಳುಗೋದ್ಲು ಮುಳುಗಿದ್ಮೇಲೆ ಒಂದು ಟ್ರೋಮಾ ಸ್ಟಾರ್ಟ್ ಆಗೋಯ್ತು ಇಲ್ಲ ಇಲ್ಲ ನಾನು ಮತ್ತೆ ನೀರಿಗಳಿಲ್ಲ ನನಗೆ ಭಯ ಆಗ್ತಾಯಿದೆ ಶಶಾಂಕ್ ಸಾರ್ ಅಂತ ಇದ್ಲು ಬಟ್ ನನಗೇನು ಅಂದರೆ ನಾವು ಎಷ್ಟು ಡೈರೆಕ್ಟರ್ಗಳು ಎಷ್ಟು ಆಗಿರ್ತೀವಿ ಅಂದರೆ ಆ ಕಥೆ ಒಳಗಡೆ ಎಷ್ಟು ನಿರವಾಗಿರ್ತೀವಿ ಅಂದರೆ ನಾವು ಅಂದ್ಕೊಂಡಿರೋ ಶಾರ್ಟ್ ಬರಬೇಕು ಅನ್ನೋದಷ್ಟೇ ನಮ್ಮ ಇರುತ್ತೆ ಸೊ ತುಂಬ ಅಂದರೆ ಗರಾಟೆ ಮಾಡಿಬಿಟ್ಟಿದ್ದೆ ನಾನು ಇಲ್ಲ ಇಲ್ಲ ನೀವು ಮಾಡಲೇಬೇಕು ಇದನ್ನು ಹಾಗೆ ಹಿಂಗೆ ಅಂತ ಇಲ್ಲ ಹೇಳಿ ನಾನು ಸ್ವಿಮ್ಮಿಂಗ್ ಕಲಿ ಅಂತ ಹೇಳಿರ್ಲಿಲ್ವಾ ಕಲಿಬೇಕು ಅಂತ ಐ ಸ್ಟಿಲ್ ರಿಮೆಂಬರ್ ಪಾಪ ರಾಧಿಕಾ ತುಂಬ ಹಳ್ತಾ ಕೂತಿದ್ದೀನಿ ನಾನು ನನ್ನ ಬೈದಿದ್ದಕ್ಕೆ ಅದಾದಮೇಲೆ ಮತ್ತೆ ಎಲ್ಲ ನಾವು ಕಾಂಪ್ರಮೈಸ್ ಆಗಿ ಎಲ್ಲ ಕೂಲ್ ಮಾಡಿಕೊಂಡು ಸೊ ಓಕೆ ಇದನ್ನು ಹೆಂಗೆ ಬೇರೆ ರೀತಿನಲ್ಲಿ ಹೆಂಗೆ ಮ್ಯಾನೇಜ್ ಮಾಡ್ಬೋದು ಅಂತ ಎಲ್ಲ ಮಾಡಿ ಕ್ಲೈಮ್ಯಾಕ್ಸನ್ನು ಕಂಪ್ಲೀಟ್ ಮಾಡಿದ್ದು ಅದೊಂದು ಇನ್ಸಿಡೆಂಟು ಇದೇ ಥರದ ಒಂದು ಬೇರೆ ಇನ್ಸಿಡೆಂಟು ಅಜಯ್ ಜೊತೆಗೂ ಆಗಿತ್ತು ತುಂಬ ಅನ್ಕಂಫರ್ಟಬಲ್ ಅನ್ನೋವಂಥದ್ದು ಅದನ್ನು ಹಂಗೆ ಔಟ್ ಮಾಡಿಕೊಂಡ್ವಿ ಬಟ್ ಅಲ್ಟಿಮೇಟ್ಲಿ ಎಲ್ಲವನ್ನು ನೋಡಿದಾಗ ಸಿನ್ಮಾ ನೋಡಿದಾಗ ಇದೆಲ್ಲವೂ ಹೌದು ಹೌದು ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಮಾಡಿದ್ದು ಎಲ್ಲ ಶ್ರಮ ಸಾರ್ಥಕ ಅಂತ ಎಲ್ರಿಗೂ ಅನ್ನಿಸ್ತು ಅಲ್ಲಿ ಅದು ಎಲ್ಲ ನಮಗೆಲ್ಲ ಅನ್ನಿಸೋದಕ್ಕಿಂತ ಮುಖ್ಯವಾಗಿ ನನಗೆ ಇಲ್ಲೂ ಈಗಲೂ ತುಂಬ ಚೆನ್ನಾಗಿರೋದು ಒಂದು ಸಿನಿಮಾ ಈ ಥರದ್ದು ಒಂದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯನಾ ಅಂತ ನನಗೆ ಅನಿಸಿದ್ದು ಈ ಸಿನಿಮಾ ನೋಡ್ಕೊಂಡು ನೋಡ್ಕೊಂಡು ಬರೋ ಒಬ್ಬ ಆಡಿಯನ್ಸ್ ರಿಯಾಕ್ಷನ್ ಅಂದರೆ ಈ ಸಿನಿಮಾ ನಾಲ್ಕನೇ ವಾರದಲ್ಲಿ ಥಿಯೇಟ್ರಲ್ಲಿ ಸ್ಕ್ರೀನ್ ಆಗಬೇಕಾದ್ರೆ ನಾವು ಆಡಿಯನ್ಸ್ ಜೊತೆ ಕೂತು ನೋಡೋಣ ಅಂತ ಹೋಗಿದ್ವಿ ಆ ಶೋ ಮುಗಿದ ಕೂಡಲೇ ನಾವೆಲ್ಲ ಆಚೆ ಬಂದರೆ ಒಬ್ಬರು ಒಂದು ಮೂವತ್ತೈದು ನಲ್ವತ್ತು ವರ್ಷದ ಹೆಂಗಸು ಬಂದು ನನ್ನನ್ನು ಮಾತಾಡಿಸ್ರು ನೀವೇ ಅಲ್ವಾ ಶಶಾಂಕ್ ಅವರು ಡೈರೆಕ್ಟ್ರು ಟಿ ವಿಲಿ ನೋಡಿದ್ದೀನಿ ನಿಮ್ಮನ್ನು ಅಂತ ಹೌದಮ್ಮ ಹೇಳಿ ಏನು ಇಷ್ಟ ಆಯ್ತಾ ಸಿನ್ಮಾ ಹಂಗೆ ಹಂಗೆ ಸಿಡಿರಂತ ಅವ್ರು ನನ್ನ ಭಯಕ್ಕೆ ಶುರು ಮಾಡ್ಬಿಟ್ರು ನೀವೇ ಸಾಯಿಸಿದ್ದು ನೀವೇ ಕಿಲ್ಲರು ನೀ ನಿಮ್ಮಿಂದನೇ ಪಾಪ ಹುಡುಗಿ ಸತ್ತೋಗಿದ್ದು ಅಂತ ನನಗೆ ಗಾಬರಿನೇ ಆಗೋಯ್ತು ಏನಮ್ಮ ಹಿಂಗೆ ಹೇಳ್ತಾ ಇದ್ದಾನೆ ಹೌದ್ರಿ ಅವ್ನು ಯಾಕ್ರಿ ಹೋಗಬೇಕು ಹೀರೋ ಅವಳೇನೋ ಪಾಪ ತಪ್ಪು ಮಾಡಿದ್ಲು ಓದ್ಲು ಅವ್ನು ಸತೋದ ಅವಳು ವಾಪಸ್ ಬಂದ್ಲು ವಾಪಸ್ ಬಂದ್ಮ ಅವಳ ಪಾಡಿಗಳ್ನ ಬಿಟ್ಬಿಟ್ಟಿದ್ರೆ ಅವಳೇನೋ ಇರೋಳು ಅವಳು ಪಾಡಿಗಳು ಬದುಕೊಂಡು ಇರೋಳು ಇಲ್ಲ ಯಾರನ್ನೋ ಮದುವೆ ಹಾಕೊಂಡು ಸುಮ್ಮನೆ ಇರೋಳು ಇವನು ನೀನು ನೀವು ಹೀರೋನ ಕಳಿಸ್ಬಿಟ್ಟು ಮತ್ತೆ ಮತ್ತೆ ಹೋಗಿ ಹೋಗಿ ನಾನು ನಿನ್ನ ಲವ್ ಮಾಡ್ತೀನಿ ಲವ್ ಮಾಡ್ತೀನಿ ಅಂದಿದ್ದಕ್ಕೆ ಅವಳಿಗೆ ಗಿಲ್ಟ್ ಜಾಸ್ತಿ ಆಗೋಯ್ತು ಇಂಥ ಹುಡುಗನಿಗೆ ಮೋಸ ಮಾಡ್ಬಿಟ್ನಲ್ಲ ಅಂತ ಆ ಗಿಲ್ಟಲ್ಲೇ ಅವಳು ಸತ್ತಿದ್ದು ಸೊ ಅವಳು ಸಾವಿಗೆ ನೀವೇ ಕಾರಣ ಸಾಯಿಸಬಾರ್ದಾಗಿತ್ತು ನೀವು ಆಮ್ ವೆರಿ ಅಪ್ಸೆಟ್ ಅವಳನ್ನು ಸಾಯಿಸಿದ್ದಕ್ಕೆ ನೀವು ಅಂತ ಅಂದರು ನನಗೆ ಶಾಕ್ ಆಗೋಯ್ತು ಅವರ ಅವ್ರ ಪ್ರಾಸ್ಪೆಕ್ಟಿವ್ ಅಂದರೆ ಆ ಕ್ಯಾರೆಕ್ಟರ್ ಡೆತ್ತು ಅವ್ರಿಗೆ ಎಷ್ಟೊಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿತ್ತು ಅನ್ನೋದು ಅದಾದ್ಮೇಲೆ ನಾ ಅವರಿಗೆ ಸಮಾಧಾನ ಮಾಡಿ ಇಲ್ಲಮ್ಮ ನೀವು ಅವ್ರು ಬರೀ ಅವ್ರ ಪ್ರಾಸ್ಪೆಕ್ಟಿವಲ್ಲಿ ನೋಡ್ತಾ ಇದ್ದೀರಾ ಇರೋ ಪ್ರಾಸ್ಪೆಕ್ಟಿವಲ್ಲಿ ನೋಡಿ ಆ ಆತ ಪ್ರೀತಿಸಿದ ಹುಡುಗಿ ಅವಳು ಒಂದು ತಪ್ಪು ಮಾಡಿದ್ರು ಕೂಡ ಅವಳನ್ನು ಕ್ಷಮಿಸಿ ಆಕ್ಸೆಪ್ಟ್ ಮಾಡ್ತೀನಿ ಅಂತ ಇದನ್ನು ಅದೊಂದು ದೊಡ್ಡ ಗುಣ ಅಲ್ವಾ ಅದನ್ನು ಪೋರ್ಟ್ರೇ ಮಾಡೋಕ್ಕೆ ಅಂತ ನಾವು ಟ್ರೈ ಮಾಡಿದ್ದು ಇವನು ಹೀರೋ ಆ ಥರ ಅವಳನ್ನ ಮತ್ತೆ ಎಲ್ಲ ನಾರ್ಮಲ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಬಟ್ ಅನ್ಅನ್ಫಾರ್ಚುನೇಟ್ಲಿ ಆ ಕ್ಯಾರೆಕ್ಟ್ರು ಅದನ್ನು ತೊಗೊಳಕ್ಕಾಗಲ್ಲ ಅದ್ರ ಗಿಲ್ಟ್ ಅವಳಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಟ್ರೋಮಾ ಒಂದು ಗಿಲ್ಟ್ ಅನ್ನು ಟ್ರೋಮಾ ಯಾವ ಎಕ್ಸ್ಟ್ರೀಮಿಗೆ ತೊಗೊಂಡೋಗ್ಬೋದು ಒಬ್ಬ ಮನುಷ್ಯನ ಅನ್ನೋದನ್ನು ಪೊಯೆಟಿಕ್ಕಾಗಿ ಹೇಳೋದಕ್ಕೋಸ್ಕರ ಇದು ಒಂದು ಆರ್ಟ್ ಅನ್ನೋ ದೃಷ್ಟಿನಲ್ಲಿ ಅದನ್ನು ಟ್ರಾಜಿಕ್ ಎಂಡ್ ಮಾಡಿದ್ದೀನಿ ಅಷ್ಟೇ ಸೊ ರಿಯಲ್ ಲೈಫನ್ನ ಅಲ್ಲಿ ಕಂಪೇರ್ ಮಾಡ್ಕೋಬೇಡಿ ಅಂತ ಹೇಳಿ ಅವ್ರನ್ನ ಸಮಾಧಾನ ಮಾಡಿ ಕಳಿಸಿದ್ದಾಯಿತು ಐ ಸ್ಟಿಲ್ ರಿಮೆಂಬರ್ ಅಂದರೆ ಒಂದು ಸಿನಿಮಾ ಅಷ್ಟೊಂದು ಇಂಪ್ಯಾಕ್ಟ್ ಬೀಳುತ್ತೆ ಅನ್ನೋದು ಸೊ ಈಗಲೂ ಕೂಡ ಅಷ್ಟೇ ನಾವು ಎಲ್ಲೇ ಹೋದ್ರೂ ಜನ ನನ್ನನ್ನು ಕೃಷ್ಣನೇ ಸ್ಟೋರಿ ಈ ಥರ ತುಂಬ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ಈ ಈ ಸಿನಿಮಾಗೆ ಅಂದರೆ ಅವಾಗ ಯೂತ್ಸ್ ಆಗಿದ್ದಾರಲ್ಲ ಇವಾಗ ಅಂಕಲು ಆಂಟಿಗಳಾಗಿದ್ದಾರೆ ಬಟ್ ಸ್ಟಿಲ್ ಅದಾದಮೇಲೆ ಅದು ಜನ್ರೇಷನ್ ಟು ಜನ್ರೇಷನ್ ಕ್ಯಾರಿ ಆಗಿದೆ ಬೇರೆ ಈ ರೀಸೆಂಟಾಗಿ ಸಿನಿಮಾ ನೋಡಿರೋರು ಕೂಡ ಕೇಳ್ತಾರೆ ಸರ್ ನೋಡೇ ಇರಲಿಲ್ಲ ಆ ಸಿನಿಮಾ ನಾವು ಎಲ್ಲ ಇದರಲ್ಲಿ ನೋಡಿ ಸನ್ ನೆಕ್ಸ್ಟಲ್ಲಿ ನೋಡಿದ್ವಿ ಯೂಟ್ಯೂಬಲ್ಲಿ ನೋಡಿದ್ವಿ ಮತ್ತು ಉದಯ್ ಟಿ ವಿನಲ್ಲಿ ನೋಡಿದ್ವಿ ಅಂತ ಅಂದರೆ ಅದರ ತುಂಬ ಇಂಟೆನ್ಸ್ ಆಗಿರುವಂಥ ಲವ್ ಸ್ಟೋರಿ ಆಮೇಲೆ ರಿಯಲ್ ಪ್ರಾಬ್ ರಿಯಲ್ ಕಾನ್ಫ್ಲಿಕ್ಟ್ಸ್ ಅದು ಪ್ರತಿಯೊಬ್ಬರ ಲೈಫಲ್ಲಿ ನಡೆಯುವಂಥ ಕಾನ್ಫ್ಲಿಕ್ಸು ಅದು ಎಷ್ಟೇ ಜನ್ರೇಷನ್ಗೆ ಹೋದರೂ ಅದು ಹಾಗೆ ರಿಪೀಟ್ ಆಗ್ತಾನೇ ಇರುತ್ತೆ ನಮ್ಮಲ್ಲಂತೂ ಆ ಮಿಡ್ಲ್ ಕ್ಲಾಸ್ ಲೋಯರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಸೊ ಎಲ್ಲ ಹೋದರೂ ನನ್ನ ಇನ್ನೊಂದು ಕೃಷ್ಣನ್ ಲವ್ ಸ್ಟೋರಿ ಥರ ಇನ್ನೊಂದು ಫಿಲ್ಮ್ ಮಾಡಿ ಇನ್ನೊಂದು ಫಿಲ್ಮ್ ಮಾಡಿ ಅಂತ ಕೇಳ್ತಾರೆ ಸೊ ಇವತ್ತಿಗೂ ಹತ್ತು ವರ್ಷ ಆದಮೇಲೂ ಕೂಡ ಆ ಸಿನಿಮಾ ಇನ್ನೂ ಕನ್ನಡಿಗರ ಮನಸಲ್ಲಿ ಅಚ್ಚಳ ಇದೆ ಉಳಿದಿದೆ ಈಗಲೂ ಅದ್ರ ಬಗ್ಗೆ ಮಾತಾಡ್ತಾರೆ ಎಲ್ಲ ಹೋದರೂ ಅದನ್ನು ನೆನಪಿಸ್ಕೊಳ್ತಾರೆ ಅನ್ನೋದು ನಿಜಕ್ಕೂ ನಮ್ಮೆಲ್ರಿಗೂ ತುಂಬ ಖುಷಿ ಕೊಡೋಂಥ ವಿಚಾರ ಇನ್ನೊಂದು ಆ ಥರದ ಇನ್ನೊಂದು ಸಿನಿಮಾ ಅಷ್ಟೇ ಇಂಪ್ಯಾಕ್ಟ್ ಬೀಳೋ ಇನ್ನೊಂದು ಸಿನಿಮಾನ ಖಂಡಿತ ನಾನು ಮಾಡೇ ಮಾಡ್ತೀನಿ ಆ ಥರದ ಪ್ರಯತ್ನಗಳಲ್ಲಿ ಇದ್ದೀನಿ ಈ ಕೃಷ್ಣನ್ ಲವ್ ಸ್ಟೋರಿ ಹತ್ತು ವರ್ಷ ತುಂಬಿರೋ ಈ ಟೈಮಲ್ಲಿ ಈ ಸಿನಿಮಾಗೆ ಕೆಲಸ ಮಾಡಿದಂಥ ಎಲ್ರಿಗೂ ನಾನು ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಸಿನಿಮಾ ಯಾವತ್ತೂ ಟೀಮ್ ವರ್ಕ್ ಅಲ್ಲಿ ಎಲ್ಲದೂ ಚೆನ್ನಾಗಿರಬೇಕು ಸಿನಿಮಾಟೋಗ್ರಫಿ ಮಾಡಿರೋ ಶೇಖರ್ ಚಂದ್ರು ಆಗಿರ್ಬೋದು ಅದ್ಭುತವಾಗಿ ಸಿನ್ಮಾ ಸಿನಿಮಾಟೋಗ್ರಫಿ ಕ್ಯಾಪ್ಚರ್ ಮಾಡಿದ್ದ ಆ ಕ್ಲೈಮ್ಯಾಕ್ಸ್ ಅಂತೂ ಬ್ರೆಡ್ ಟೇಕಿಂಗ್ ಅದು ಅಷ್ಟೊಂದು ರಿಸ್ಕ್ ತೊಗೊಂಡು ಮಾಡಿದ್ದ ಚಂದ್ರು ಅದಾದಮೇಲೆ ನಮ್ಮ ಶ್ರೀಧರರು ಅದ್ಭುತವಾದ ಸಂಗೀತ ಕೊಟ್ಟಿದ್ದರು ಸೊ ನನಗೆ ಇನ್ನೊಂದು ವಿಷಯ ತುಂಬ ಚೆನ್ನಾಗಿ ನೆನಪಿರೋದೇನೆಂದರೆ ಆ ಮ್ಯೂಸಿಕ್ನ ಇಂಪ್ಯಾಕ್ಟ್ ಹೆಂಗಿತ್ತು ಅಂದರೆ ನಾವು ಫಸ್ಟ್ ಡೇ ಥಿಯೇಟ್ರ್ ಹತ್ರ ಮಾರ್ನಿಂಗ್ ಶೋಗೆ ಸಾಗರ್ ಥಿಯೇಟ್ರ್ ಹತ್ರ ಹೋಗಿದ್ದೀವಿ ನಮ್ಮ ಪ್ರೊಡ್ಯೂಸರ್ಗಂತೂ ತುಂಬ ಭಯ ಆಯಿತು ಯಾಕೆಂದರೆ ಅವ್ರದ್ದು ಹಿಂದಿನ ಸಿನಿಮಾ ಮಾರಿನ್ ಶೋ ಜನ ಬಂದಿರಲಿಲ್ಲ ಸೊ ಇವ್ರಿಗೆ ಅದೊಂದು ಫೋಬಿಯಾ ಥರ ಕಾಡ್ತಾ ಇತ್ತು ಅವ್ರಿಗೆ ಜನ ಬರ್ತಾರೋ ಇಲ್ಲವೋ ಅನ್ನೋದು ಬಟ್ ಅದು ಎಲ್ಲ ಒಂಬತ್ತುವರೆ ತನಕ ಜನನೇ ಇರಲಿಲ್ಲ ಆಮೇಲೆ ಬಂದರು 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 ಹೌಸ್ಫುಲ್ ಮಾರಿನ್ ಶೋ ಫಿಲ್ಮ್ ಹೌಸ್ಫುಲ್ ಆಗೋಯ್ತು ಸೊ ಜನಗಳ ಜೊತೆ ಕೂತ್ಕೊಂಡು ಸಿನಿಮಾ ನೋಡುವಾಗ ಹಾಡು ಹೃದಯಕ್ಕೆ ಬಯಸಿದೆ ಹಾಡು ಮನೆ ಮೋಸ ಮಾಡಲಿಂದು ಬಂದೆ ಹಾಡು ಶುರುವಾದ ತಕ್ಷಣವೇ ಏನು ಡೈಲಿ ಏನೂ ಕೇಳಿಸ್ತಾ ಇರಲಿಲ್ಲ ಥಿಯೇಟ್ರಲ್ಲಿ ಅಂದರೆ ಒಂದು ತುಂಬ ದೊಡ್ಡ ಕ್ರೇಜ್ ಇರುವಂಥ ಸ್ಟಾರ್ಗಳಿಗೆ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಆ ಥರ ರೆಸ್ಪಾಂಡ್ ಮಾಡ್ತಾಯಿದ್ರು ಎಲ್ಲ ಥಿಯೇಟ್ರಲ್ಲಿರುವಂಥ ಆಡಿಯನ್ಸು ಅವಾಗಲೇ ನಮ್ಗೆ ಗೊತ್ತಾಗಿದೆ ಅಂದರೆ ಮ್ಯೂಸಿಕ್ ಆ ಥರ ರೀಚ್ ಆಗಿದೆ ಅನ್ನೋದು ಅವತ್ತೇ ಗೊತ್ತಾಗಿದ್ದು ಸೊ ಅದರ ಕ್ರೆಡಿಟು ನಮ್ಮ ಶ್ರೀಧರ್ ಅವರಿಗೆ ಹೋಗಬೇಕು ಅದ್ಭುತವಾದ ಮ್ಯೂಸಿಕ್ ಮಾಡಿದರು ಮತ್ತು ನಮ್ಮ ಕಾಯ್ ಕಿಣಿಯವರು ಅಷ್ಟೇ ಅದ್ಭುತವಾದ ಸಾಹಿತ್ಯ ಬರೆದಿದ್ದರು ಸೊ ಈ ಹತ್ತು ವರ್ಷ ಕಂಪ್ಲೀಟ್ ಮಾಡಿದೆ ಕೃಷ್ಣನ್ ಲವ್ ಸ್ಟೋರಿ ನಮ್ಮ ಇಡೀ ತಂಡಕ್ಕೆ ಅಭಿನಂದನೆಗಳು ಮತ್ತು ಸ್ಪೆಷಲ್ ಥ್ಯಾಂಕ್ಸು ನಮ್ಮ ಉದಯ್ ಮೆಹ್ತಾ ಅವರಿಗೆ ಇಂಥದ್ದೊಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಮತ್ತು ನಮ್ಮ ರಾಧಿಕಾ ಪಂಡಿತ್ಗೆ ಅಜಯ್ಗೆ ಅದ್ಭುತವಾದ ಪರ್ಫಾರ್ಮೆನ್ಸ್ ಮುಖಾಂತರ ಇದು ಒಂಥರ ಎವರ್ಗ್ರೀನ್ ಸಿನಿಮಾ ಆಗಿ ನಿಲ್ಲುವಂಗೆ ಮಾಡಿದ್ದಕ್ಕೆ